ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಪೂರ್ ಇದೀಗ ಶಿಕ್ಷಕ ಆಕಾಂಕ್ಷಿಗಳಿಗೆ ಶಿಕ್ಷಕರಾಗಬೇಕು ಅನ್ನುವಂತಹ ಆಸೆ ಗುರಿಯನ್ನು ಹೊಂದಿದಂತವರಿಗೆ ಎರಡು ಗುಡ್ ನ್ಯೂಸ್ಗಳು ಬಂದಿದ್ದಾವೆ ಹೌದು ಈಗಷ್ಟೇ ರಾಜ್ಯ ಸರ್ಕಾರದಿಂದ ಕೆಲವೊಂದಷ್ಟು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಆ ಸಂದರ್ಭದಲ್ಲಿ ಈಗೇನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಯೋಮಿತಿ ಇತ್ತು ಅದನ್ನು ಎರಡು ವರ್ಷಗಳ ಕಾಲ ಹೆಚ್ಚಿಗೆ ಮಾಡಿ ಜೊತೆಗೆ ಅಂಕಗಳಲ್ಲಿ ಮಿನಿಮಂ ಪಡ್ಕೊಳ್ಳುವಂತಹ ಎಲಿಜಿಬಿಲಿಟಿ ಅಂಕಗಳಲ್ಲೂ ಕೂಡ ಕಡಿಮೆ ಮಾಡಿ ಇದೀಗ ಅಧಿಕೃತವಾಗಿ ಅಧ್ಯಕ್ಷರು ಹೊರಡಿಸಿದರೆ ಏನೆಲ್ಲ ಮಾಹಿತಿ ಇದೆ ಯಾವೆಲ್ಲ ಅಪ್ಡೇಟ್ಸ್ ಆಗಿದೆ ಏನೆಲ್ಲ ತಿದ್ದುಪಡಿಗಳಾಗಿದೆ ಅಂತ ಲೈವ್ ಆಗಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಯೂನಿಟ್ಸ್ಗೆ ಅವಸುರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಗಳನ್ನ ತಪ್ಪದೆ ನೋಡ್ಲಿಕ್ಕೆ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮಾನ್ಯ ಸಚಿವರು ಕೂಡ ವರ್ಷಕ್ಕೆ ನಾವು ಒಂದು ಸಲ ಸೀಟನ್ನು ನಡೆಸ್ತೀವಿ ಎರಡು ಬಾರಿ ಟೀಟನ್ನು ನಡೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಇದೀಗ ಅದಕ್ಕೆ ಪೂರಕವಾಗುವಂತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಾವಳಿಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಮಾಡಿದ್ದಾರೆ ಸೊ ಹೊಸದಾಗಿ ಇನ್ಮೇಲೆ ಶಿಕ್ಷಕರಾಗಬೇಕು ಅಂತ ಅನ್ಕೊಳ್ಳೋರು ಅಥವಾ ಏಜ್ ನಂದು ಮುಗಿದು ಹೋಗ್ತಾ ಇದೆ ಏಜ್ ಬಾರ್ ಆಗ್ತಾ ಇದೆ ಅಂತ ಚಿಂತೆ ಮಾಡ್ತಾ ಇದ್ದಂಥವ್ರಿಗೆ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಥವಾ ಮುಂದೆ ಯಾರು ಶಿಕ್ಷಕರಾಗಬೇಕು ಅಂತ ಅನ್ಕೊಂತ ಇದ್ರೆ ಅವರೆಲ್ಲರಿಗೂ ಕೂಡ ಒಂದೊಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಸದ್ಯದ ವಯೋಮಿತಿ ಏನಿತ್ತು ಅಂತಂದ್ರೆ ಜನರಲ್ ಮೆರಿಟ್ನವರಿಗೆ ನಲವತ್ತು ವರ್ಷ ಒಬಿಸಿ ಮತ್ತೆ ಟು ಬಿ ಟು ಕೆಟಗರಿ ಟು ನವರಿಗೆ ನಲವತ್ ಮೂರು ವರ್ಷ ಮತ್ತು ಎಸ್ಸಿ ಎಸ್ಟಿ ಪ್ರವರ್ಗ ಒಂದು ಮತ್ತು ವಿಕಲಚೇತನಿಗೆ ನಲವತ್ತೈದು ವರ್ಷವನ್ನು ಈ ಹಿಂದೆ ನಿಗದಿಪಡಿಸಲಾಗಿತ್ತು ಆದರೆ ಇವತ್ತಿನ ಒಂದು ಸುದ್ದಿ ಅನುಸಾರವಾಗಿ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯ ಅನುಸಾರವಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ನಲವತ್ತೆರಡು ವರ್ಷ ಹಾಗೆ ಟೂ ಎ ಟು ಬಿ ಮತ್ತೆ ತ್ರೀ ಎ ತ್ರೀಬಿ ನ ಅಭ್ಯರ್ಥಿಗಳಿಗೆ ಒಬಿಸಿ ಅಭ್ಯರ್ಥಿಗಳಿಗೆ ನಲವತ್ತು

ಎಸ್ಸಿ ಎಸ್ಟಿ ಕ್ಯಾಟಗರಿ ಒನ್ ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷವನ್ನ ವರ್ಷವನ್ನು ಈಗ ನಿಗದಿಪಡಿಸಿದರೆ ಅಂದರೆ ಈಗಿದ್ದಂತಹ ವಯೋಮಿತಿ ಏನಿತ್ತು ಅದಕ್ಕೆ ಪ್ಲಸ್ ಟೂ ಏರ್ಸ್ ಅನ್ನು ಆಡ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಎರಡು ವರ್ಷ ಹೆಚ್ಚುವರಿಯಾದಂತಹ ವಯೋಮಿತಿಯನ್ನು ನಿಗದಿಪಡಿಸಿದರೆ ಅದರ ಜೊತೆಗೆ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಲಿಕ್ಕೆ ಇದ್ದಂತಹ ಕನಿಷ್ಠ ಅಂಕಗಳಲ್ಲೂ ಕೂಡ ಇಳಿಕೆ ಮಾಡಿದ್ದಾರೆ ಸರ್ಕಾರದ ಕಟ್ಟಫ್ ಅಂಕಗಳನ್ನು ಅರವತ್ತರಿಂದ ಐವತ್ತಕ್ಕೆ ಇಳಿಸಿ ತಿದ್ದುಪಡಿ ಮಾಡಿದ್ದಾರೆ ಅನ್ನೋದು ಸದ್ಯದ ಟಿವಿ ನೈನ್ ವರದಿಯ ಒಂದು ಮಾಹಿತಿ ಸು ಶಿಕ್ಷಕರಾಗಬೇಕು ಅಂತ ಅನ್ಕೊಳ್ಳೋರಿಗೆ ಕೆಲವೊಂದಿಷ್ಟು ವಿಶೇಷ ರಿಯಾಯಿತಿಗಳನ್ನು ಸರ್ಕಾರ ಇದೆ ಅದಾಗಿ ಕೂಡ ಅವರಿಗೆ ನಿರೀಕ್ಷಿಸಿದಷ್ಟು ಅದಾಗಿ ಕೂಡ ಸರ್ಕಾರದವರಿಗೆ ನಿರೀಕ್ಷಿಸಿದಷ್ಟು ಶಿಕ್ಷಕರು ಸಿಗ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ ಬಟ್ ಅದೇನೇ ಆಗಿದ್ರು ಕೂಡ ಶಿಕ್ಷಕರ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಥವಾ ಹುದ್ದೆಗೆ ಅರ್ಜಿ ಸಲ್ಲಿಸಿ ನಾನು ಶಿಕ್ಷಕರಾಗಬೇಕು ಶಿಕ್ಷಕಿಯಾಗಬೇಕು ಅನ್ನುವಂತಹ ಆಸೆಯನ್ನ ಕನಸನ್ನ ಗುರಿಯನ್ನ ಹೊಂದಿದಂತವರಿಗೆ ಈ ಮಾಹಿತಿ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಸೊ ನವೆಂಬರ್ ಆರನೇ ತಾರೀಕು ಟಿಇಟಿ ಕೂಡ ನಡೀತಾ ಇದೆ ಟಿಇಟಿಗೂ ಕೂಡ ತಯಾರಿ ಮಾಡಿ ಹಾಗೆ ಸಿಇಟಿಗೂ ಕೂಡ ತಯಾರಿ ಮಾಡಿ ಮುಂದಿನ ವರ್ಷ ಮತ್ತೆ ಸಿಇಟಿ ನಡೆಯುತ್ತೆ ಈ ವರ್ಷ ಪಾಸಾದ ಟಿಇಟಿ ಅಭ್ಯರ್ಥಿಗಳು ಮುಂದಿನ ವರ್ಷ ಸೀಟಿನ ಬರೆದು ಶಿಕ್ಷಕರಾಗುವಂತಹ ಅವಕಾಶಗಳೆಲ್ಲವೂ ಕೂಡ ನಿಮಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸುದ್ದಿಯ ಹೈಲೈಟ್ಸ್ ಅನ್ನು ಹೇಳ್ತಾ ಇದ್ದೀನಿ ವಯೋಮಿತಿನ ಎರಡು ವರ್ಷ ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಇದಂತಹ ವಯೋಮಿತಿಗೆ ಪ್ಲಸ್ ಟು ಇಯರ್ಸ್ ಅನ್ನು ಆಡ್ ಮಾಡಿದ್ದಾರೆ ಜೊತೆಗೆ ಕಟಪಾಂಕಗಳನ್ನು ಅರವತ್ತರಿಂದ ಐವತ್ತು ಇಳಿಸಿ ಇದೀಗ ಒಂದು ತಿದ್ದುಪಡಿಯನ್ನ ಮಾಡಿದ್ದಾರೆ ಸರ್ಕಾರ ಒಂದು ನೇಮಕಾತಿಯ ತಿದ್ದುಪಡಿಗಳನ್ನು ಮಾಡಿದೆ ಅಂತ ಹೇಳಬಹುದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಸೊ ಹಾಗಾಗಿ ಇನ್ಮುಂದೆ ಈ ಹೊಸ ನಿಯಮಾವಳಿಗಳು ಅನ್ವಯ ಆಗ್ತಾವೆ ಈ ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್